ಯೋ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಪ್ರೀತಿ ಅತೀಶ್ ಶೆಟ್ಟಿ. ಸೊ ನೀವು ನೋಡ್ತಿದ್ದೀರಾ ಅತೀಶ್ ಶೆಟ್ಟಿ ವ್ಲಾಗ್ಸ್. ತುಂಬ ದಿನ ಆಯಿತು ವೀಡಿಯೋ ಹಾಕಿದೆ. ಇವತ್ತು ವೀಡಿಯೋ ಹಾಕಿದ್ದೀನಿ ಯಾಕಂದರೆ ನಾವು ಟ್ರಿಪ್ ಬಂದಿದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಬ್ಯಾಂಗ್ಳೂರು ನೆನ್ನೆ ತಿರುಗಿದ್ವಿ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಆದಿಯೋಗಿ ಟೆಂಪಲ್. ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಸಾರಿ. ಬಟ್ ಟುಡೇ ವಿ ಆರ್ ಇನ್ ಚಿಕ್ಕಬಳ್ಳಾಪುರ ಆ್ಯಂಡ್ ನಾವೀಗ ಫುಲ್ ಗದ್ದೆಗೆ ಬಂದಿದ್ದೀವಿ. ಸೊ ನೀವು ಗದ್ದೆಯಲ್ಲಿ ನೋಡ್ಬೋದು ಫುಲ್ ಸೇವಂತಿಗೆ ಇದೆ. ಫುಲ್ ನಾನು ತೋರಿಸ್ತೀನಿ ನಿಮಗೆ ನೋಡಿ ಗೈಸ್, ಇದು ಫುಲ್ ಸೇವಂತಿಗೆ ಇದೆ. ಫುಲ್ ಕೃಷಿ ಮಾಡಿಟ್ಟಿದ್ದಾರೆ. ಇದು ಫುಲ್ ನಾಲ್ಕು ಸೈಡ್ ಕೂಡ ಕೃಷಿನೇ ಇರೋದು ನೋಡಿ. ಫುಲ್ ಅಲ್ಲಿ ಇಲ್ಲಿ ಎಲ್ಲ ಕೃಷಿನೇ. ಸೇವಂತಿಗೆ ನೋಡಿ ಗೈಸ್ ಹೇಗಿದೆ, ಸೆಟ್ ಇದೆ, ಸೈಕೋ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಸೇವಂತಿಗೆ ಎಲ್ಲ. ಇವರು ಬೆಳೆಸಿಟ್ಟಿದ್ದಾರೆ ಸೇವಂತಿಗೆ. ಆ ಕಡೆ ಫುಲ್ಲು ಇಲ್ಲಿ ಇದೆ ಸೇವಂತಿಗೆ, ಟೊಮ್ಯಾಟೋ, ದ್ರಾಕ್ಷಿ, ಸೌತೆ, ಸೌತೆಕಾಯಿ, ಬದನೆ ಎಲ್ಲ ಮಾಡ್ತಾರಂತೆ. ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ನಾವು ಸೇವಂತಿಗೆ ನಿರ್ತೀವಿ ಅಷ್ಟೇ, ಬಟ್ ಇದು ನೋಡುವಾಗ ತುಂಬ ಖುಷಿಯಾಗುತ್ತೆ. ಸೊ ಬನ್ನಿ, ಎಲ್ಲೆಲ್ಲ ಸಿಟಿಯಲ್ಲಿದ್ದೀರಾ ಬರೀ ಸಿಟಿ ವಂಡರ್ಲಾ ಇಲ್ಲ ದೊಡ್ಡ ದೊಡ್ಡ ಮಾಲಿಗೆ ಹೋಗೋ ಬದಲು ಇಲ್ಲೂ ಬಂದು ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ, ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡು. ಸೊ ವಿಸಿಟ್ ಮಾಡಿ ಗೈಸ್. ಹೇಗಿದೆ ಹೇಳಿ. ಗೈಸ್, ಈಗ ಅಲ್ಲಿ ಸೇವಂತಿಗೆ ಇದಾಯಿತು, ಇಲ್ಲಿ ನಾವು ಮತ್ತೆ ದ್ರಾಕ್ಷಿ ಕಡೆ ಬಂದಿದ್ದೀವಿ. ತುಂಬ ದ್ರಾಕ್ಷಿ ಇದೆ ನೋಡಿ, ಮೇಲೆ ನೋಡಿ, ದ್ರಾಕ್ಷಿನೇ ದ್ರಾಕ್ಷಿ, ಫುಲ್ ದ್ರಾಕ್ಷಿ ಗೈಸ್ ನೋಡಿ. ಇನ್ನು ಹಣ್ಣಾಗಿಲ್ಲ ಮತ್ತೆ ದ್ರಾಕ್ಷಿ ಇದೆ ತುಂಬ ನೋಡಿ. ಹೋಗ್ತಾ ಇರ್ತೀವಿ ನಾವು ಹೀಗೆ. ಇವ್ರು ಯಾರಿಗೆ ಬೇಕು ಹೋಗಿ ನೋಡಿ. ಈಗ ನಾವು ಕಪ್ಪು ದ್ರಾಕ್ಷಿ ಕಡೆ ಬಂದಿದ್ದೀವಿ. ಇಲ್ಲಿ ಗೊಂಜ್ ಗೊಂಚಾಗಿದೆ ನೋಡಿ, ತೋರಿಸ್ತೀನಿ ದ್ರಾಕ್ಷಿ ನೋಡಿ. ತುಂಬಾ ದ್ರಾಕ್ಷಿ ಇದೆ ಇಲ್ಲಿ. ಕಪ್ಪು ದ್ರಾಕ್ಷಿ ನೆನ್ನೆ ಅಷ್ಟೇ ತೆಗ್ದ್ರಂತೆ. ಸೊ ಈಗ ಇಲ್ಲ, ಇಷ್ಟೇ ಇರೋದು. ಈಗ ನೆನ್ನೆ ತುಂಬಾ ಇತ್ತಂತೆ, ನೆನ್ನೆ ಬರ್ಬೇಕಾಗಿತ್ತು. ಹೌದಾ? ಇದನ್ ಇದನ್ ಬಿಟ್ಟು ಇನ್ನು ಇನ್ನು ಹನ್ನೊಂದಕ್ಕೆ ಮೂವತ್ತು ಲಕ್ಷ ಅಂದರೆ ಒಂದು ವರ್ಷಕ್ಕೆ. ಇಟ್ಸ್ ಅ ಬಿಗ್ ಅಮೌಂಟ್, ಇಟ್ಸ್ ಅನ್ ಎಕ್ಸ್ಟ್ರೀಮ್ ಬಿಗ್ ಅಮೌಂಟ್. ಆದರೆ ಫಸ್ಟ್ ಜಾಗ ತಗೊಳ್ಳೋಕ್ಕೆ ಇದೆ ಅಂತೆ, ಸ್ವಲ್ಪ ತುಂಬ ಖರ್ಚಿದೆ. ಯಾಕಂದರೆ ಇಲ್ಲಿ ರೋಡೆಲ್ಲ ಇದೆ ಅಲ್ಲ, ರೋಡ್ ಇಲ್ಲದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಲೇಬರ್ ಕೂಡ ಇಡ್ಬೋದು, ಅಂದರೆ ಒಬ್ಬರನ್ನ ಪರಿಚಯ ಮಾಡಿಕೊಂಡು ಅವರೇ ಎಲ್ಲ ನೋಡ್ಕೋತಾರೆ. ನಾವು ಪೇಟೆಯಲ್ಲಿದ್ದು ಇಲ್ಲಿ ಕಂಟ್ರೋಲ್ ಮಾಡ್ಬೋದು, ಅಂದರೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಇಲ್ಲಿ ಬರಬೇಕು, ಇಲ್ಲೇ ವರ್ಕ್ ಮಾಡಬೇಕಂತ ಏನಿಲ್ಲ. ಲೇಬರ್ಸ್ ಇರ್ತಾರೆ, ಅವ್ರು ವರ್ಕ್ ಮಾಡ್ತಾರೆ. ನಾವು ಸಿಟಿಯಲ್ಲಿ ಒಬ್ಬರನ್ನ ಇಟ್ಟರೆ ಸಾಕು. ಸೊ ಹಾಗೆ ಹೇಳಿದರು. ಐಡಿಯಾ ತುಂಬ ಚೆನ್ನಾಗಿದೆ, 30 ಲಕ್ಷ ಒಂದು ವರ್ಷಕ್ಕೆ ಅಂದರೆ ತುಂಬ ತುಂಬ. ಅವರೆಲ್ಲ ದ್ರಾಕ್ಷಿ ತೆಗಿತಿದ್ದಾರೆ ಪಾಪ, ಅವರಿಗೆ ಫಸ್ಟ್ ಸಿಗಬೇಕಾಗಿದೆ.